ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ಗೆ ಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಶಾಂತಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಅಯೂಬ್ ನಾಟಿಕಾರ ಹೇಳಿದರು. ಇಂಡಿಯಲ್ಲಿ ಮಾತನಾಡಿದ ಅವರು, ಅಲ್ಪಸಂಖ್ಯಾತ ಧರ್ಮ ಗುರುಗಳಿಗೆ ಶಾಸಕ ಪಾಟೀಲ್ ಗೌರವ ನೀಡಿಲ್ಲ. ಇಂತಹ ಶಾಸಕರಿಗೆ ನಮ್ಮ ಸಮಾಜದವರು ಉತ್ತರ ನೀಡಬೇಕೆಂದು ಕೈ ಮುಗಿದು ಕೇಳಿಕೊಂಡರು. ಅಲ್ಲದೆ ಜಾತಿ ಧರ್ಮದಲ್ಲಿ ಶಾಸಕ ಯಶವಂತರಾಯಗೌಡ ರಾಜಕೀಯ ಮಾಡುತ್ತಿದ್ದುದು ಖಂಡನೀಯ. ಅಲ್ಲದೆ ನಿಮ್ಮ ಸಮಾಜದ ಗುರುಗಳು ಬಂದರೆ ಗೌರವ ನೀಡುತ್ತಾರೆ, ಆದರೆ ನಮ್ಮ ಅಲ್ಪಸಂಖ್ಯಾತ ಗುರುಗಳಿಗೆ ಗೌರವವಿಲ್ಲ ಎಂದು ಕಿಡಿಕಾರಿದರು. ನಮ್ಮಿಂದ ಶಾಸಕರಾಗಿದ್ದನ್ನು ಮರೆಯಬೇಡಿ, ನಿಮ್ಮಿಂದ ನಾವು ಅಲ್ಲ ನಮ್ಮಿಂದ ನೀವು ಎಂದು ವಾಗ್ದಾಳಿ ಮಾಡಿದರು. ನೀವು ನಿನ್ನೆ ಏನು ಮಾಡಕ್ಕೆ ಹೋಗಿದ್ದೀರಿ ಗೊತ್ತೇನು? ಆ ವೇದಿಕೆ ಮೇಲೆ ಕೂತಂತ ಇಬ್ಬರು ಏನು ವ್ಯಕ್ತಿಗಳು ಇದ್ದೀರಿ, ಅವರಿಗೆ ಸಣ್ಣವರು ಅಂತ ತಿಳಿದು ನೀವು ತಲೆ ಕೂತ್ರಿ. ಅವ್ರಿಗೆ ಏನು ತಿಳಿಲಾರ್ದೆ ಅವ್ರಿಗೆ ನೀವು ಇದು ಮಾಡಕ್ ತಲೆ ತೋರಿಸ್ಲಾಗಿ ನೀವು ತಲೆ ಕೂತ್ರಿ. ಆದ್ರ ದೇವ್ರ ಏನ್ ಮಾಡೋದು ಗೊತ್ತಿ ನಿಮ್ಗೆ? ಇಂಥ ಪವಿತ್ರ ರಂಜಾನ್ ಒಳಗ ನಮ್ಮ ಧರ್ಮಗಳ ಗುರುಗಳ ಕಡೆಯಿಂದ ನೀವು ಸನ್ಮಾನ ಮಾಡ್ಕೊಂಡಿಲ್ಲ. ಇದೇ ನಿಮ್ಗೆ ಕಂಟಕ ಆಗ್ತದೆ, ಇದೇ ನಿಮ್ಗೆ ಕೆಟ್ಟ ಕಾಲ ಚಾಲು ಆಗ್ಯದ, ಇದೇ ನಿಮ್ಗೆ ಅವಶ್ಯಕನ ಆಗ್ಯದ ಅಂತ ನಾ ಹೇಳಕ್ ಬಯಸ್ತೀನಿ. ಇವತ್ತಿನ ದಿವಸ ನಮ್ಮ ಸಮಾಜದವರು ಪ್ರತಿಯೊಬ್ಬರು ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಕಾಂಗ್ರೆಸ್ ಅಂತ ಹೇಳ್ತಾರ. ಇವತ್ತಿನ ದಿವಸ ನೀವು ಕಾಂಗ್ರೆಸ್ ರೂಪದಲ್ಲಿ ನಮ್ಗೆ ಬಹಳ ನೀವು ಏನಿದ್ರೆ ನಾ ಹೇಳಕ್ ಬಯಸಲ್ಲ. ಇದು ನಾ ಸಮಾಜಕ್ಕೆ ಬಿಡ್ತೀನಿ, ನಮ್ಮ ಸಮಾಜಕ್ಕೆ ಹೇಳ್ತೀನಿ, ಕೈ ಜೋಡಿಸ್ ಹೇಳ್ತೀನಿ. ಇಂಥ ಶಾಸಕರು ಯಾರ್ಯಾರು ಇರ್ಲಾಕ ನಮ್ಮ ಸಮಾಜಕ್ಕೆ ಗೌರವ ಕೊಡುವಂಥವ್ರಿಗೆ ನಾವು ಶಾಸಕ ಮಾಡಬೇಕು. ಯಾವನೇ ಇರ್ಲಿಕ್ಕೆ ಶಾಸಕ ನಾವು ಗೌರವ ಇರ್ಲಿಕ್ಕಂದ್ರೆ ಅಲ್ಲಿ ನಮ್ದು ನಾವು ಅಲ್ಲಿ ಏನು ಮಾಡೋದು ಅವಶ್ಯಕತೆ ಇಲ್ಲ. ಇವತ್ತಿನ ದಿವಸ ನಾ ಭಾಳ ನೋವಾಗಿ ಹೇಳಕತ್ತೀನಿ. ನಾ ಶಾಸಕರ ಅಗೇನಸ್ಟರ್ ಅದಾನ ಅಂತ ಹೇಳ್ತಾರೆ ಅಂತ ಭಾಳ ಸುಮ್ಮನೆ ತಿಳಿದಿರ್ಬೇಕು. ನಾ ಶಾಸಕರ ಅಗೇನಸ್ಟ್ ಇಲ್ಲ, ನಮ್ಮ ನಿಮ್ಮ ಶಾಸಕರ ಅವ್ರು ಒಪ್ಕೋಬೇಕು ನಾವು. ಆದ್ರೆ ಶಾಸಕರದಲ್ಲಿ ಏನೇ ಬಂದಲ್ಲ, ನಾನು ಅದನ್ನು ಬಂದದಲ್ಲ ಅದು ನಾನು ಮನೆ ಖಾಲಿ ಆದಂತ ಹೇಳ್ತಾರೆ. ಶಾಸಕರ ಬಳಿ ಭಾಳ ಭಾಳಷ್ಟು ಗೌರವ ಬಂದದ. ಈಗಾಗಲೇ ನಾನು ಈಗೊಮ್ಮೆ ಹೇಳಿದ್ದೆ, ಅದು ಏನ ಅಂಬೇಡ್ಕರ್ ಜಯಂತಿಯಲ್ಲಿ ನಾವು ಇದು ಭೀಮಾ ಕೋರೆಗೆ ಜಯಂತಿಯಲ್ಲಿ ಅವಾಗಾದ್ರೂ ಅವ್ರು ಹಂಗೆ ಬಿಹೇವ್ ಮಾಡಿದ್ರು, ಒದ್ದು ಬಿಡ್ತೀನಿ ಮಗನೇ ಅಂತಂದ್ರು. ಇದು ಎಲ್ಲಿ ಅವರು ಶಾಸಕರ ಗೌರವ, ಶಾಸಕ ಸ್ಥಾನಕ್ಕೆ ಅದು ಗೌರವ ಕೊಡುವಂಥದ್ದು ಕೆಲಸ ಮಾಡಕತ್ತಿಲ್ಲ ಅವರು, ಎಲ್ಲೇ ಗೌರವ ಇಲ್ಲ ಅವ್ರಿಗೆ. ಇದು KPCC ನಮ್ಮ ಸಿದ್ದರಾಮಯ್ಯ ಅವರಾಗಲಿ DK ಶಿವಕುಮಾರ್ ಆಗಲಿ ಇವತ್ತಿನ ದಿವಸ ನಾವು ಸಂದೇಶ ಕೊಡ್ಬೇಕತ್ತೀವಿ. ಇಂಡಿ ಶಾಸಕರು ನಮ್ಮ ಸಮಾಜ ಮುಸಲ್ಮಾನ್ ಸಮಾಜದ ಜೊತೆ ಮಲತಾಧೋರಣೆ ಮಾಡಕತ್ತಾರ, ಇಂಥವ್ರು ಟಿಕೆಟ್ ಕೊಡಬಾರ್ದು ಅಂತ ಈ ಮುಖಾಂತರ ನಾನು ಹೇಳಿ ನಾನು ಮಾತು ಮುಗಿಸ್ತೀನಿ. ಈ ಪತ್ರಿಕಾ ಮೊದಲಿನವರಿಗೆ ನಾನು ಮಾತು ಕೇಳಿದ್ರಿ ಇಷ್ಟು ದಿವಸ ಇಷ್ಟನ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಮತ್ತೊಮ್ಮೆ DK ಶಿವಕುಮಾರ್ ಅವರೇ ಇನ್ನೊಮ್ಮೆ ಟಿಕೆಟ್ ಕೊಡ್ಬೇಕಂತ ವಿಚಾರ ಮಾಡಿಕೊಡ್ರಿ. ಈ ಸಲ ಈ ಶಾಸಕರು ಕಾಂಗ್ರೆಸ್ ಇಲ್ಲಿ ರೆಡ್ ಮಾರ್ಕ್ ಆದ ಬರಲ್ಲ. ಕಾಂಗ್ರೆಸ್ ಪಕ್ಷ ಬರ್ಬೇಕಂದ್ರೆ ಮುಸಲ್ಮಾನ್ ಸಮಾಜದವ್ರಿಗೆ ಅವಶ್ಯಕತೆ ಆದ. ಇಲ್ಲಿ ಮುಸಲ್ಮಾನ್ ಸಮಾಜವ್ರದ್ದು 32,000 ಓಟ್ ಅದಾವ. 32,000 ಓಟಿಗೆ ನಮ್ಮ ಯಶವಂತರಾಯಗೌಡರು ಯಾವುದೇ ಬೆಂಬಲ ಇಲ್ಲ, ಯಾವುದೇ ಕೆಲಸ ಇಲ್ಲ, ಬರೀ ಕೈ ಕೆಲಸ ಮಾಡೋದಾದ. ಇವತ್ತು ಪವಿತ್ರ ರಂಜಾನ್ ಹಬ್ಬಕ್ಕೆ ಅವ್ರಿಗೆ ನಾವು ಕರೆದು ಒಂದು ಇಫ್ತಾರ್ ಪಾರ್ಟಿ ಇಟ್ರು ಅದಕ್ಕೆ ನಾವು ಅವ್ರ ಹತ್ರ ಇವ್ರೇನು ಏನೂ ಇಲ್ಲ ತನ್ನ ಒಂದು ವಿಚಾರ ಅದಾವ ಅವ್ರಲ್ಲಿ. ಮುಸಲ್ಮಾನ್ ಸಮಾಜಕ್ಕೆ ನೋಟ್ ಕೊಟ್ಟರು ಓಟ್ ಕೊಡ್ತಾರಂತ ತಲೆಯಾಗದಲ್ಲ, ಇದು ತಪ್ಪು ಕಲ್ಪನಾ. ಆದ್ರಿ ಸನ್ಮಾನ ಮಾಡ್ತಾರ ಅವ್ರು. ಆ ಸನ್ಮಾನ ಮಾಡಿದ ಕಾರಣಕ್ಕಾಗಿ ಬಿಳಿ ಪಾಟೀಲರಾಗಲಿ ನಮ್ಮ ಕಾಸುಗೌಡರಾಗಲಿ ಆ ಧರ್ಮಗುರುಗಳಿಗೆ ಒಂದು ನಮ್ಮ ಸಮಾಜ ಒಳಗೆ ಏನದ ಕಾಲು ಬೀಳಿಸ್ಕೊಳ್ಳೋದಿಲ್ಲ, ಕಾಲು ಬೀಳೋದೂ ಇಲ್ಲ. ನಮ್ಮ ಧರ್ಮಗುರುಗಾಗಲಿ ಯಾರೂ ಆಗಲಿ ಅದು ಇದ್ರೂ ಮೀರಿ ಅವರು ಒಂದು ಸನ್ಮಾನ ಮಾಡಿದ ನಂತರ ಕಾಸುಗೌಡರಿಗೆ ಒಂದು ಅವ್ರ ಗೌರವ ಸಲ್ಲಿಸಕ್ಕಾಗಿ ಒಂದು ಅವರಿಗೆ ಕಾಲು ಹಿಡಿದು ಒಂದು ಅವರಿಗೆ ಒಂದು ಗೌರವ ಸಲ್ಲಿಸ್ತಾರ ಯಾರು ಕಾಸುಗೌಡರು ನಮ್ಮ ಸನ್ಮಾನ್ಯ ಶಾಕಿರ್ ಮಲಾನ್ ಅವ್ರಿಗೆ. ಅದನಂತರ BD ಪಾಟೀಲ್ರವ್ರಿಗೆ ಮಾಡ್ತಾರೆ ಅವ್ರ ಸನ್ಮಾನ. ಅವರು ಅದೇ ಥರ ಅವರಿಗೆ ಸನ್ಮಾನ ಕೊಡ್ತಾರೆ. ಸನ್ಮಾನ ಮಾಡಿಕೊಂಡು ಒಂದು ಅವ್ರಿಗೆ ಗೌರವ ಕೊಡುವಂಥದ್ದನ್ನು ಅವ್ರ ಕಾಲು ಬಿದ್ದು ಅವ್ರಿಗೆ ಒಂದು ಧರ್ಮ ಗುರುಗಳ ಅಂತ ಒಂದು ಅವ್ರಿಗೆ ಗೌರವ ಕೊಡ್ತಾರೆ. ಇದರಲ್ಲಿ ನಾನು ವಿಶೇಷವಾಗಿ ಒಂದು ಪಾಯಿಂಟ್ ಏನು ಹೇಳಬೇಕಂತೀನಿ ಅಂತಂದ್ರೆ, ಸನ್ಮಾನ್ಯ ನಮ್ಮ ಭಾಗದ ಶಾಸಕರು ನಮ್ಮ ಮುಸ್ಲಿಂ ಓಟ್ ಸುಮಾರು 32,000 ಓಟ್ ಅದಾವೆ. ನಾನು ಭಾಳ ಸಲ ಹೇಳೀನಿ, ಅವು ಎಲ್ಲ ಓಟ್ ಪಡ್ಕೊಂಡು ಎರಡು 200 ಓಟಿಂದ ಬೀಳ್ತಾರೆ ನಮ್ಮ ಶಾಸಕರು. ಸೆಕೆಂಡ್ ಸಲ 30,000 ಓಟ್ ಗೆಲ್ತಾರೆ. ಥರ್ಡ್ ಸಲ 10,000 to 9,000 ಓಟಿಂದ ಗೆಲ್ತಾರೆ. ಅದಕ್ಕೆ ಗೆಲ್ಲಿಸ್ಬೇಕಂದ್ರೆ ಇದು ಮುಸಲ್ಮಾನ ಸಮಾಜ ಕಾರಣ. ಸನ್ಮಾನ್ಯ ಶಾಸಕರೇ, ನಿಮ್ಮಿಂದ ನಾವೆಲ್ಲ, ನಮ್ಮಿಂದ ನೀವು ಶಾಸಕರಿದ್ದೀವಿ. ಸ್ವಲ್ಪ ತಲೆಯಾಗಿರಲಿ ನಿಮ್ಗೆ. ನಮ್ಗೆ ಗೌರವ ಕೊಡೋದು ಅವಶ್ಯಕತೆ ಇಲ್ಲ. ನಮ್ಮ ಧರ್ಮ ಗುರುಗಳಿಗೆ ನೀವು ಗೌರವ ಕೊಟ್ಟಿಲ್ಲ, ಇದು ಶಾಪ ನಿಮಗೆ ತಟ್ಟುತ್ತದೆ, ತಟ್ಟಲೇಬೇಕು. ಎದಕ್ಕೆ ತಟ್ಟಲೇಬೇಕಪ್ಪ ಅಂತಂದ್ರೆ ಈ ಪವಿತ್ರ ರಂಜಾನ್ ಹಬ್ಬದೊಳಗೆ ನೀವು ಒಂದು ಧರ್ಮ ಗುರುಗಳಿಗೆ ಒಂದು ಸಮಾಜಕ್ಕೆ ನೀವು ತೆಳಗೆ ನೋಡು, ಇವ್ರೇನಂತ ನಿಮ್ ಕಣ್ಣಾಗಿ ಇನ್ನಂತ ತಿಳಿಯಾಗ್ತಿರಲ್ಲ, ಇದು ನಿಮ್ ದೊಡ್ಡ ತಪ್ಪು. ನಾವು ಮುಂಬರುವ ಕಾಲದಲ್ಲಿ ನಮ್ಮ ಸಮಾಜದವರು 100% ನಿಮ್ಗೆ ಕಳಿಸ್ತೀವಿ. ಅದೇ ಬೇರೆ ಸ್ಕೂಲಿನವ್ರು ಯಾರ್ಯಾರೇ ನಿಮ್ಮ ಧರ್ಮಗಳು ಬಂದಿದ್ರೆ ಎದ್ದು ನಿಂತು ದೀಡ್ ನಮಸ್ಕಾರ ಹಾಕಿ ಕಾಲು ಬಿದ್ದು ಅವ್ರ ಸನ್ಮಾನ ಸ್ವೀಕರಿಸ್ತೀರಿ. ಇವತ್ತು ನಮ್ಮ ಜೊತೆ ನೀವು ಮಲಧಾರಣೆ ಮಾಡಕ್ತೀರಿ ಶಾಸಕರೇ. ನಾವು ಪಕ್ಷ ಪಂಗಡ ಹಿಡಿದು ಹೊಡಕ್ತಿಲ್ಲ, ನಾವೊಂದು ಸಮಾಜದ ಹಿರಿಯ ಮುಖಂಡ. ನಾ ಹಿರಿಯ ತೊಟ್ಟು ಹೇಳ್ತೀನಿ, ಇದನ್ನು ಮಾಡಿದ ತಪ್ಪು. ಇಡೀ ನಮ್ಮ ಸಮಾಜಕ್ಕೆ ಅವತ್ತು ಬಹಳಷ್ಟು ನಾವು ನಿಮ್ಗೆ ಕರೆದು ತಪ್ಪು ಮಾಡಿವೆ ಅನ್ನೋ ನನ್ನ ಅನ್ಸದಲ್ಲಿ. ಹಾಗಾಗಿ ನಮ್ಮ ಮುಸ್ಲಿಂ ಸಮಾಜ ಬಾಂಧವರನ್ನ ಕೈ ಜೋಡಿಸಿ ಹೇಳ್ಕೊತೀನಿ, ಇಂಥ ಶಾಸಕರು ಯಾರೇ ಯಾವುದೇ ಸಮಾಜದಾಗಿರ್ಲಿ ಯಾವುದೇ ಪಕ್ಷದಾಗಿರ್ಲಿ ಅವ್ರಿಗೆ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು. ಯಾರು ಇರ್ಲಿಕ್ಕಮ್ಮ, ನಾ ಹೇಳಲ್ಲ. ಮೊಟ್ಟು ಮೊದಲು ಸಮಾಜ ದೊಡ್ಡದು, ತದನಂತರ ನಾವು ವ್ಯಕ್ತಿ. ವ್ಯಕ್ತಿ ದೊಡ್ಡದಿಲ್ಲ, ಸಮಾಜ ದೊಡ್ಡದು. ಇಂಥ ಶಾಸಕರು ನಮ್ಗೆ ನಡೆಯಲ್ಲ. ನಮ್ಮಿಂದ ನೀವು ಶಾಸಕರಾಗಿರಿ, ಶಾಸಕರೇ ಕರೆದು ಏನು ಹೇಳ್ತೀರಿ? ಮೊಟ್ಟು ಮೊದಲಿಗೆ ನಮ್ಮೆಲ್ಲ ಪತ್ರಿಕಾ ಬಂಧುಗಳಿಗೆ ನಮಸ್ಕರಿಸುತ್ತ, ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಕರೆಯಲು ಉದ್ದೇಶ ಏನಪ್ಪ ಅಂತಂದ್ರೆ, ಮೊಟ್ಟ ಮೊದಲಿಗೆ ನಿಮ್ಗೆ ನಾ ಕ್ಲಿಯರ್ ಮಾಡ್ತೀನಿ, ನಾ ಯಾವುದೇ ಪಕ್ಷದಿಂದ ನಾ ಇದು ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ. ಒಂದು ಸಮಾಜದ ಒಂದು ಕೋಮಿನ ಮುಖಂಡಾಗಿ ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದ್ರೆ, ನಿನ್ನೆ ನಮ್ಮ ಸಮಾಜದ ಎಲ್ಲ ಯುವಕರು ಕೂಡಿ ಒಂದು ಇಫ್ತಾರ್ ಪಾರ್ಟಿ ಇಟ್ಕೊಂಡಿರ್ತಾರೆ. ಆ ಇಫ್ತಾರ್ ಪಾರ್ಟಿ ಒಳಗೆ ಒಂದು ರೋಜಾ ಇಟ್ಟಂಥ ಎಲ್ಲ ನಮ್ಮ ಸಮಾಜದ ಮುಖಂಡರಿಗಾಗಲಿ ನಮ್ಮ ಸಮಾಜದವರಿಗಾಗಲಿ ಒಂದು ಊಟದ ವ್ಯವಸ್ಥೆ ಮಾಡಿರ್ತಾರೆ. ಆ ಊಟದ ವ್ಯವಸ್ಥೆ ಏನು ಮಾಡಿರ್ತಾರಪ್ಪ, ಎದಕ್ಕೆ ಮಾಡಿರ್ತಾರಪ್ಪ ಅಂತಂದ್ರೆ, ಮರ್ಹೂಮ್ ಉಮರ್ ಪಟೇಲ್ ಅಂತ ಅವ್ರ ದೋಸ್ತ ಒಬ್ಬರು ಅಗಲಿರ್ತಾರೆ, ಅವ್ರಿಗೆ ತೀರ್ಕೊಂಡಿರ್ತಾರೆ. ಅವರಿಗೆ ಅದು ಪುಣ್ಯ ಸಲ್ಲಿಸಲಿ, ಅದು ಅವ್ರಿಗೆ ಸಹ ಪುಣ್ಯ ಅದು ತಟ್ಟಲಿ ಅಂತ ಎಲ್ಲ ಯುವಕರು ತಮ್ಮ ಸ್ವಂತ ಖರ್ಚದಿಂದ ಒಂದು ಊಟದ ವ್ಯವಸ್ಥೆ ಮಾಡಿ ನಮ್ಮ ಭಾಗದ ಸನ್ಮಾನ್ಯ ಯಶವಂತರಾಯಗೌಡರಿಗೆ ಆ ಶಾಸಕರಿಗೆ ಅಲ್ಲಿ ಒಂದು ಗೆಸ್ಟ್ ಕರೆದಿರ್ತಾರೆ. ಅವ್ರ ಜೊತೆಯಲ್ಲಿ ಬಿ ಡಿ ಪಾಟೀಲರು ಅವರಿಗೂ ಕರೆದಿರ್ತಾರೆ, ಮತ್ತು ಸನ್ಮಾನ್ಯ ಕಾಸುಗೌಡರಿಗೂ ಕರೆದಿರ್ತಾರೆ. ಅವ್ರ ಜೊತೆಯಲ್ಲಿ ಏನಾರ ದಯಾಸಾಗರ್ ಪಾಟೀಲ್ರವರಿಗೂ ಕರೆದಿರ್ತಾರೆ. ಅವರು ಅನಿವಾರ್ಯ ಕಾರಣಕ್ಕಾಗಿ ಅವರು ಬಂದಿರಲಿಲ್ಲ. ಪತ್ರಿಕಾಗೋಷ್ಠಿ ಮಾಡಲು ಅವಶ್ಯಕತೆ ಏನಿತ್ತಪ್ಪ ಅಂತಂದ್ರೆ, ಅಲ್ಲಿ ಒಂದು ಸಮಾಜದವರೆಲ್ಲ ನಮ್ಮ ಶಾಸಕ ಅಂತ ಕರೆದಿರ್ತಾರೆ, ನಾವು ಮಾಡಿದ್ದ ಶಾಸಕರ ಅಂತ ಕರೆದಿರ್ತಾರೆ ನಮ್ಮೆಲ್ಲ ಯುವಕರು. ಆ ವೇದಿಕೆಯಲ್ಲಿ ಬರೀ ಒಂದು ಅದು ಟೈಮ್ ರೋಜಾಪುರ ಟೈಮ್ ಏನಂತಂದ್ರೆ 6:45 ಇರ್ತೈತ್ರಿ, 6:45 ಇರ್ತೈತಿ. ಆ ಶಾಸಕರಿಗೆ ಭಾಳ ವಿಚಾರ ಮಾಡಿ ಇದು ಮಾಡ್ರಿ. ಮುಂಬರುವ ಕಾಲದಲ್ಲಿ ನನಗನ್ಸು ಮಟ್ಟಿಗೆ ಯಶವಂತರಾಯಗೌಡರ ಕತ್ತಿ ಮುಗಿದು ಹೋಗ್ಯದ. ಅವತ್ತು ಮೂತಿ ನೋಡ್ದಂಗೆ ಗೊತ್ತಾಗಿತ್ತು, ಅಲ್ಲಿ ಭಯದ ವಾತಾವರಣ ಇತ್ತು. ಒಬ್ಬಲ್ಲಿ ಭಯದ ವಾತಾವರಣ ಇತ್ತು, ಏನಪ್ಪ ಹ್ಯಾಂಗತ್ತ ಅನ್ನೋದಿತ್ತು. ಇವತ್ತಿನ ದಿವಸ ಎಲ್ಲ ಮುಸ್ಲಿಂ ಸಮಾಜ ನನ್ನ ಜೊತೆ ಇದಾದ ತಿಳಿದಿದ್ರಿ. ಇವತ್ತಿನ ದಿವಸ ಇವತ್ತಿಗೆ ಮುಗಿದೋದು ಅವಶ್ಯಕ್ಕೂ ನಿಮ್ದು ಚಾಲು ಆಗ್ಯದ. ನಮ್ಮ ಮೌಲಾನಾ ಅವರ ನೀವು ಅವ್ರದ್ದು ಸನ್ಮಾನ ಸ್ವೀಕರಿಸಿಲ್ಲಲ್ಲ, ಅದೇ ಅವಶ್ಯಕ್ಕೂ ಚಾಲು ಆಗ್ಯದ. ಇವತ್ತಿನ ದಿವಸ ನಿಮ್ಗೆಲ್ಲ ಗೊತ್ತು, ನಾವು ಪಾಠ ಕಲಿಸ್ತೀವಿ. ದಯವಿಟ್ಟು ಈ ಎಲ್ಲ ಸಂದೇಶಗಳು ನಾ ಏನು ಮಾತಾಡೀನಿ ಮನದಾಳದಿಂದ ಮಾತಾಡೀನಿ, ಯಾವುದೂ ದ್ವೇಷ ಇಲ್ಲ ಶಾಸಕರ ಜೊತೆ ನಾನು. ಆದ್ರೆ ಅವ್ರು ಮಾಡುವಂಥದ್ದು ಕಾರ್ಯಗಳು ಅದಾವ, ನಾವು ಮನಸ್ಸಿಗೆ ಚುಚ್ಚಲಾಕತ್ತಾವ. ಹೀಗಾಗಿ ನಾವು ಈ ಸಲ ಈ ಸಮಾಜದವರು ಎಲ್ಲರೂ ಕೂಡಿ ಬೇರೆ ಒಂದು ವಿಚಾರ ಮಾಡಿ ಒಳ್ಳೆಯ ವ್ಯಕ್ತಿತ್ವದ ಇದ್ದವರಿಗೆ, ನಮ್ಮ ಸಮಾಜಕ್ಕೆ ನಮ್ಗೆ ಗೌರವ ಕೊಡುವಂಥದ್ದು, ಅಭಿವೃದ್ಧಿ ಮಾಡುವಂಥವ್ರಿಗೆ ಈ ಸಲ ನಾವು ಈ MLA ಮಾಡಬೇಕಂತ ವಿಚಾರ ಮಾಡಿದ್ವಿ. ಈ ಹೇಳಿ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ನನ್ನ ಹೆಸರು ಅಯೂಬ್ ನಾಟಿಕಾರ ಅಂತ. ಶಾಂತಿ ಸಮಾಜ ಸೇವೆ ನಾನು ಒಂದು ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮುಸಲ್ಮಾನ್ ಸಮಾಜ ಯಾವಾಗಲೂ ನಾವು ಕೆಲಸ ಮಾಡಿ ಒಂದು ಮುಸಲ್ಮಾನ್ ಮುಖಂಡ ಅಂತ ನಾನು ಗುರುತಿಸ್ಕೊಂಡಿದ್ದೀನಿ. ಹಾಗಾಗಿ ಮುಸಲ್ಮಾನ ಸಮಾಜ, ನಾನು ಮುಸಲ್ಮಾನಾಗೆ ಹೇಳ್ತೀನಿ, ಅದು ನಮ್ಗೆ ಯಾವುದೇ ಪಾರ್ಟಿ ಪಕ್ಷ ಯಾವುದಿಲ್ಲ. ಇನ್ನೊಮ್ಮೆ ಮಗ್ದೊಮ್ಮೆ ಹೇಳ್ತೀನಿ, ಇಂಥ ಶಾಸಕರು ನಮ್ಮ ಯಾವುದೇ ಸಮಾಜಕ್ಕೆ ಈ ಗೌರವ ಸಲ್ಲಿಸಲಾರದಂಥ ಶಾಸಕರಿಗೆ ನಾವು ಮುಂಬರುವ ಇದರೊಳಗೆ ನಾವು ಶಾಸಕ ಮಾಡಲ್ಲ ಅಂತ ಈ ಮುಖಾಂತರ ನಾನು ಹೇಳ್ತೀನಿ. ಅವ್ರ ಜೊತೆಯಲ್ಲಿ ಅವರಿಗೆ ಆ ಸ್ಟೇಜಲ್ಲಿ ಕುಣಿಸ್ಕೊಂಡೋಗಲಿ ಅಂತ ನಮ್ಮ ನಮ್ಮ ಧರ್ಮಗುರುಗಳಾದಂಥ ಸನ್ಮಾನ್ಯ ಶಾಕಿರ್ ಮೌಲಾನ್ ಅವರು ಅವರಿಗೆ ಅಲ್ಲಿ ಆ ಸ್ಟೇಜ್ ಹಂಚ್ಕೊಳ್ಳೋಕೆ ಅವ್ರ ಜೊತೆ ಹೋಗಿಬಿಡ್ತಾರೆ. ಆ ಸ್ಟೇಜಲ್ಲಿ ಕಾಸರಗೋಡು ಮತ್ತು ಮತ್ತು ಬಿ ಡಿ ಪಾಟೀಲರು ಅವ್ರ ಜೊತೆ ಸ್ಟೇಜ್ ಹಂಚ್ಕೋತಾರೆ. ಆ ಹಂಚ್ಕೊಂಡಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಒಂದು 5 ನಿಮಿಷ ಬಿಟ್ಟು ಸನ್ಮಾನ್ಯ ಶಾಸಕರಲ್ಲಿ ಆಗಮಿಸ್ತಾರೆ. ಆಗಾದ ನಂತರ ಆ ಸ್ಟೇಜಲ್ಲಿ ಬಿ ಡಿ ಪಾಟೀಲರು ಮತ್ತು ಇವರು ಕಾಸರಗೋಡು ಕೂತಿದ್ದು ನೋಡಿ ಅವ್ರಿಗೆ ನಾರಾಜ್ ಆಗ್ತದೋ ಏನಾಗ್ತದೋ ಗೊತ್ತಿಲ್ಲ, ಅವರು ಬಂದು ಏನದ ತೆಳಗೆ ಕೂತ್ ಬಿಡ್ತಾರೆ. ನಮ್ಮೆಲ್ಲ ಸಮಾಜ ಮಂದಿ, ನಮ್ಮೆಲ್ಲ ಸಮಾಜ ಯುವಕರು ಅಲ್ರಿ ಕೂಡ ನೀವು ವೇದಿಕೆ ಹಂಚ್ಕೋರಿ, ಅಲ್ಲಿ ವೇದಿಕೆ ಮೇಲೆ ಕುಂದ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಮಾಡ್ಕೊಂಡ್ರು ಸಹಿತ ಅವ್ರಿಗೆ ಏನಾಗ್ತದೆ ಗೊತ್ತಿಲ್ಲ, ಅವರು ವೇದಿಕೆ ಮುಂಭಾಗದಲ್ಲಿ ತೆಳಗೆ ಕೂತು ನಮ್ಮ ಸಮಾಜದವ್ರೆ ಬೇರ್ತವ್ರಿಗೆ ಕೂತಿರ್ತಾರೆ. ಕೂತ ನಂತರ ಏನದ ನಮ್ಮ ಧರ್ಮಗುರುಗಳಾದಂಥ ಮೌಲಾನಾ ಶಾಕೀರ್ ಸಾಹೇಬರು, ಶಾಕೀರ್ ಹುಸೇನ್ ಕಾಸ್ಮಿ ಅವರು ತಮ್ಮ ನಮ್ಮ ಪ್ರವಚನಗಳು ಚಾಲೂ ಮಾಡ್ತಾರೆ. ರೋಜಾ ಯಾವ್ದಕ್ಕೆ ಇಡಬೇಕು, ಹ್ಯಾಂಗೆ, ಏನು ಇದರ ವಿಶೇಷತೆ ಏನಂತ ಒಂದು 5 ನಿಮಿಷ ಹೇಳ್ತಾರೆ. ತದನಂತರ ಒಂದು ನಮ್ಮ ಸಮಾಜ ಕಡೆಯಿಂದ, ನಮ್ಮ ಯುವಕರ ಕಡೆಯಿಂದ ಒಂದು ಸನ್ಮಾನ ಪ್ರೋಗ್ರಾಮ್ ಇಟ್ಕೊಂಡಿರ್ತಾರೆ. ಇಲ್ಲಿ ಬಂದಂಥ ಗೆಸ್ಟ್ಗಳಿಗೆ ಸನ್ಮಾನ್ಯ ಯಶವಂತರಾಯಗೌಡರಿಗಾಗಲಿ, ಬಿ ಡಿ ಪಾಟೀಲರಿಗಾಗಲಿ, ಸನ್ಮಾನ್ಯ ಕಾಸರಗೋಡು ಬಿರಾದರ್ಗಾಗಲಿ, ಅವರ ಕಾಸರಗೋಡು ಬಿರಾದಾರರು ಮತ್ತು ಬಿ ಡಿ ಪಾಟೀಲರು ವೇದಿಕೆ ಮೇಲೆ ಕೂತಿರ್ತಾರೆ. ಅವ್ರ ಅವರ ಮಗ್ಗಲದಲ್ಲಿ ಸನ್ಮಾನ್ಯ ಶಾಕೀರ್ ಮೌಲಾನ್ ಅವರು ಕೂತಿರ್ತಾರೆ. ಮೊಟ್ಟ ಮೊದಲಿಗೆ ಅವರು ಇಬ್ಬರಿಗೆ ಮಾಡಲಾರದೆ ಅವರು ಶಾಕೀರ್ ಮೌಲಾನ್ ಅವರು ಸನ್ಮಾನ್ಯ ಯಶವಂತರಾಯಗೌಡ ಪಾಟೀಲರು ತಳಕ್ಕೆ ಕೂತಾರಂತ ಅವ್ರಿಗೆ ನಮ್ಮ ಭಾಗದ ಶಾಸಕರಂತ ಗೌರವ ಸಲ್ಲಿಸಲಿಕ್ಕಾಗಿ ಆ ವೇದಿಕೆ ಇಳಿದು ಸ್ವತಃ ಅವರು ನಮ್ಮ ಶಾಕೀರ್ ಮೌಲಾನ ವೇದಿಕೆಯನ್ನು ಇಳಿದು ಒಂದು ಹಾರ, ಒಂದು ಶಾಲ ತಗೊಂಡು ಸನ್ಮಾನ್ಯ ಯಶವಂತರಾಯಗೌಡರಿಗೆ ಒಂದು ಸನ್ಮಾನ ಮಾಡ್ಲಿಕ್ಕೆ ಮುಂದುವರಿತಾರೆ. ಸನ್ಮಾನ್ಯ ಯಶವಂತರಾಯಗೌಡರು ಹಿಂಗೆ ಕೂತಿರ್ತಾರೆ. ಅವರು ಹಿಂಗೆ ಕೂತ ನಮ್ಮ ಧರ್ಮಗುರುಗಳು ಬಂದಂತರೂ ಅವ್ರ ಎಕ್ಸ್ಪ್ರೆಷನ್, ಆ ಟೈಪ್ ಎಕ್ಸ್ಪ್ರೆಷನ್ ಇರಲ್ಲ. ಅವ್ರಿಗೆ ಗೌರವ ಕೊಡುವಂಥದ್ದು, ಅವ್ರಿಗೆ ಗೌರವ ಸಲ್ಲಿಸುವಂಥದ್ದು ಆ ಎಕ್ಸ್ಪ್ರೆಷನ್ ಇರಲ್ಲ. ಹಂಗಿದ್ರೂ ನಮ್ಮ ಶಾಕೀರ್ ಮಲ್ಲನ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ, ನಿಮ್ಗೊಂದೆಲ್ಲ ನಮ್ಮ ಯುವಕರು ಕೂಡಿ ನಿಮ್ಗೊಂದು ಸನ್ಮಾನ ಇಟ್ಕೊಂಡ್ರೆ ಶಾಸಕರೇ ಒಂದು ಸನ್ಮಾನ ನಮ್ಮ ಸಮಾಜ ಪರವಾಗಿ ಸ್ವೀಕರಿಸ್ಬೇಕಂತ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಸನ್ಮಾನ ಮಾಡ್ಲಿಕ್ಕೆ ಹೋಗ್ತಾರೆ. ಆದರೆ ಶಾಸಕರು ಆ ಸನ್ಮಾನವನ್ನು ಸ್ವೀಕರಿಸಲ್ಲ. ಒಂದು ಸಲ 2 ಸಲ ಹೇಳಿದ್ರು ಅವ್ರು ಸ್ವೀಕರಿಸಲ್ಲ. ಅವರು ಸಣ್ಣ ಮೂತಿ ಮಾಡಿಕೊಂಡು ಸನ್ಮಾನ ಮಾಡಲಾರ್ದೆ ಶಾಕೀರ್ ಮೌಲಾನ ಮತ್ತೆ ಹೋಗಿ ಅಷ್ಟೇ. ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯ ಕೇಂದ್ರ. ಅಸಾಧ್ಯವಾದುದು ಇಲ್ಲಿ ಸಾಧ್ಯ. ಕೇರಳದ 200 ವರ್ಷದ ಇತಿಹಾಸ ಹೊಂದಿರುವ ನಂಬೂದರಿ ಮನೆತನದ ಪ್ರಖ್ಯಾತ ಮಹಾಮಾಂತ್ರಿಕ ಸರ್ವದೈವ ಆರಾಧಕರು ಪಂಡಿತ್ ಹನುಮಂತ ಗುರೂಜಿ, ಕೇರಳದ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ, ಅಷ್ಟದಿಗ್ಬಂಧನ ಪೂಜಾ ವಿಧಿ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ, ಮಾಡಂಗಲ್ ಭಗವತಿ, ಚೋಟಾನಿಕಲ್ ಭಗವತಿ, ಕಾಳತ್ತೂರ್ ನಾಲ್ವರ್ ದೈವಂ, ಭದ್ರಕಾಳಿ, ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಹಣಕಾಸು, ಕಲ್ಯಾಣ ಭಾಗ್ಯ, ಕೋರ್ಟ್ ಕೇಸ್, ದಾಂಪತ್ಯ ಕಲಹ, ಸಂತಾನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮದಲ್ಲಿ ನಂಬಿ ಮೋಸ, ವಿಚ್ಛೇದನ, ವಿದೇಶ ಪ್ರಯಾಣ, ರಾಜಕೀಯ, ಧನವಶ, ಶತ್ರುನಾಶ, ಕುಟುಂಬದ ಆಗು ಹೋಗುಗಳು, ವಾಮಾಚಾರ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿಚಾತನ್ ವಿಷ್ಣುಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು, ಮಹಾರುದ್ರ ಪೂಜಾ ಶಕ್ತಿಯಿಂದ ಕೇವಲ 9 ದಿನದಲ್ಲಿ ಶೇಕಡ 100ರಷ್ಟು ಪರಿಹಾರ ಶತಸಿದ್ಧ. 5-11 ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ. ಮಲೇಷಿಯಾ, ಸಿಂಗಾಪುರ್, ದುಬೈ, ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ. ಸ್ತ್ರೀ ಪುರುಷ ವಶೀಕರಣ ಕೇವಲ 9 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ನಮಸ್ಕಾರ, ನನ್ನ ಮಗಳು ಬಿಕಾಂ ಮುಗಿಸಿದ್ಲು, ಅವಳಿಗೆ ಮದುವೆ ಮಾಡಬೇಕು ಅಂತ ಗಂಡು ನೋಡಕ್ಕೆ ಹೊರಟಿದ್ವಿ. ನಮಗಂತೂ ನಮ್ಮ ಮಗಳದೇ ಚಿಂತೆ ಆಗಿತ್ತು. ಗಂಡಿನ ಕಡೆಯವ್ರು ಬರ್ತಾ ಇದ್ರು, ಹೋಗ್ತಾ ಇದ್ರು, ಯಾವುದು ಸೆಟ್ ಆಗ್ತಿರ್ಲಿಲ್ಲ. ಆಗ ನಮ್ಮ ಕೊಲಿಗೊಬ್ರು ಗುರೂಜಿಯವ್ರ ನಂಬರ್ ಕೊಟ್ಟರು, ಇವ್ರನ್ನೊಂದ್ಸಲಿ ಮೀಟ್ ಮಾಡಿ ಅಂತ. ನಾವು ಗುರೂಜಿನ ಮೀಟ್ ಮಾಡಿದ್ವಿ. ಅವರು ಕೆಲವು ಪರಿಹಾರ ಮತ್ತು ಪೂಜೆಗಳನ್ನು ಹೇಳಿದ್ರು. ಅದೇ ತರ ನಾವು ಮಾಡಿದ್ವಿ. ನೀವು ನಂಬ್ತಿರೋ ಬಿಡ್ತಿರೋ ಆ ಪೂಜೆಗಳನ್ನು ಮಾಡಿದ ಮೂರೇ ದಿವಸಕ್ಕೆ ನನ್ನ ಮಗಳಿಗೆ ಗಂಡು ಸೆಟ್ ಆಯಿತು. ಗುರೂಜಿಯವರಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಧನ್ಯವಾದಗಳು. ಆಫೀಸ್ ವಿಳಾಸ ಸರಫ್ ಬಜಾರ, ಸಿಕಂದರ ಮಸೀದಿ ಎದುರಿಗೆ, ಗಿರ್ಗಾಂವ್ಕರ್ ಜ್ಯುವೆಲ್ಲರಿ ಶಾಪ್ ಮೇಲುಗಡೆ, ವಿಜಯಪುರ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9986999004. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.